ಕಾಮಧೇನು ಸುಕಲ್ಪತರು ಚಿಂತಾಮಣಿಗಳು ಅಮರೇಂದ್ರ ಲೋಕದಿ ಕಾವಿತಾರ್ಥಗಳ ಈವವಲ್ಲದೆ ಸೇವೆ ಮಾಡಲ್ಪರಿಗೆ ಶ್ರೀ ಮುಕುಂದನ ಪರಮಮಂಗಳ ನಾಮ ನರಕಸ್ಥರನು ಸಲಹಿತು ಪಾಮರರ ಪಂಡಿತರೆನಿಸಿ ಪುರುಷಾರ್ಥ ಕೊಡುತ್ತಿಹುದು. ಕಾಮಧೇನು ಸುಕಲ್ಪತರು ಚಿಂತಾಮಣಿ ಇವು ಮೂರು ದೇವಲೋಕದಲ್ಲಿ ಇರತಕ್ಕಂಥ ವಸ್ತುಗಳು ಅಂತ. ಕಾಮಧೇನು ಒಂದು ಚಲಿಸುವ ಪ್ರಾಣಿ, ಅದು ಕಾಮಿತಗಳನ್ನು ಕೊಡತಕ್ಕಂತಹದ್ದು ಕಾಮಧೇನು. ಮತ್ತೊಂದು ಚಲಿಸದ ಜೀವ ಕಲ್ಪತರು, ಬಯಸಿದ್ದನ್ನು ಕೊಡತಕ್ಕಂತಹ ಒಂದು ಮರ. ಮತ್ತೊಂದು ನಿರ್ಜೀವವಾದ ವಸ್ತು ಚಿಂತಾಮಣಿ. ಇದು ಮೂರು ವಸ್ತುಗಳು ನಾವು ಏನು ಬಯಸಿದೆವೋ ಅದನ್ನು ಒದಗಿಸುವಂತಹ ಶಕ್ತಿ ಇದ್ದು ದೇವಲೋಕದಲ್ಲಿ ಇವೆ ಅಂತ ಶಾಸ್ತ್ರಗಳಲ್ಲಿ ಹೇಳ್ತಾರೆ. ಅದನ್ನ ದಾಸರು ಹೇಳ್ತಾರೆ, ಕಾಮಧೇನು ಸುಕಲ್ಪತರು ಚಿಂತಾಮಣಿಗಳು ಅಮರೇಂದ್ರ ಲೋಕದಿ. ನಮಗೆ ಬೇಕಾದ್ದನ್ನು ಕೇಳಬೇಕಾಗಿದ್ರೆ ಅದು ಸ್ವರ್ಗದಲ್ಲಿ ಹೋದವರಿಗೆ ಮಾತ್ರ, ಅದು ಇಲ್ಲಿ ಕೂತ್ಕೊಂಡು ಕಾಮಧೇನು ನಾವು ಬೇಕಾದ್ದು ಕೊಡ್ಲಿ ಅಂದ್ರೆ ಕೊಡೋಲ್ಲ. ಅದು ಕಲ್ಪತರು ಉಂಟಲ್ವಾ ಸ್ವರ್ಗ ಲೋಕದಲ್ಲಿ, ನಮಗೆ ಈಗ ಬೇಕಾದ್ದು ಕೊಡ್ಲಿ ಅಂದ್ರೆ ಕೊಡೋಲ್ಲ. ಚಿಂತಾಮಣಿ ಏನನ್ನೂ ಕೊಡೋದಿಲ್ಲ, ಅದು ಅದು ನಮಗೆ ಕೊಡುವಂಥದ್ದು ದೇವಲೋಕದಲ್ಲಿ ಇದ್ದಾಗ ಮಾತ್ರ, ಅದರ ಲಿಮಿಟೇಷನ್ಸ್. ಆಮೇಲೆ ಅದು ಕೊಡುವುದು ಕಾಮಿತಾರ್ಥಗಳ ಈವವು, ಅದು ಕೊಡುವುದು ನಾವು ಬಯಸಿದ್ದನ್ನು ಮಾತ್ರ, ಕೇಳಿದ್ದನ್ನು ಅದು ಎಷ್ಟು ಸಾಧ್ಯವೋ ಅಷ್ಟು. ಅದು ಕೂಡ ಇವು ಅಲ್ಲದೆ, ಇಷ್ಟೇ ಅಲ್ಲದೆ, ಸೇವೆ ಮಾಡಲ್ಪರಿಗೆ ಮಾತ್ರ ಹೋಗಿ ಅದನ್ನ ಪ್ರಾರ್ಥಿಸಿಕೊಂಡ್ರೆ ಆ ಪ್ರಾರ್ಥಿಸಿದ್ದನ್ನ ಅವು ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ಅವು ಪೂರ್ಣ ಪ್ರಮಾಣದಲ್ಲಿ ಕೊಡ್ತವೆ ಅಂತಲ್ಲ ಕಾಮಿತಾರ್ಥ ಅಂತ ಹೇಳಿದರು. ಕಾಮಿತಾರ್ಥ ಅಂತಂದ್ರೆ ಇದಕ್ಕೊಂದು ಸ್ವಾರಸ್ಯವಾದ ಅರ್ಥ ಇದೆ. ಅವು ಕೊಡುವಂಥದ್ದು ಕಾಮಿತ, ಕಾಮಿತ ಅಂದ್ರೆ ಕುತ್ಸಿತವಾದ ಮಿತವಾದ ಅರ್ಥ ಅಂತ. ಕಾ ಅನ್ನೋದಕ್ಕೆ ಕುತ್ಸಿತ ಅಂತ ಅರ್ಥ. ಮಿತ ಅದು ಕೊಡುವಂಥದ್ದು ಕೂಡ ಭಗವಂತ ಕೊಡುವಂತಹ ಮೋಕ್ಷಾದಿ ಫಲಗಳ ಮೊದಲು ಎದುರಿಗೆ ಇದು ಬಹಳ ಕುತ್ಸಿತವಾದ, ಅತ್ಯಲ್ಪ, ಮಿತ, ವೆರಿ ಲಿಮಿಟೆಡ್. ಅವು ಕೊಡುವಂಥವು ಬಹಳ ಮಿತ, ಮಿತವಾದದ್ದು ಕೂಡ ಕುತ್ಸಿತವಾದದ್ದು, ಅಂಥ ಶ್ರೇಷ್ಠವಾದ ಕೊಡುಗೆ ಅಲ್ಲ. ಏನೋ ಅಲ್ಲಿ ಬೇಕಾದಂತಹ ರೀತಿ ಅನ್ನಪಾನಾದಿಗಳನ್ನು ಬಯಸಿದರೆ ಅವು ಕೊಡ್ತಾವೆ, ಅದು ಬಹಳ ಮಹತ್ವದ ಕೊಡುಗೆಗಳಲ್ಲ. ಕಾಮಿತಗಳು, ಕುತ್ಸಿತವಾದ ಮಿತವಾದ ಅರ್ಥಗಳು, ಅದನ್ನ ಕೊಡ್ತಾವೆ. ಕಾಮಿತ ಅರ್ಥಗಳು ಇವು ಅಲ್ಲದೆ ಅಷ್ಟು ಕೊಡಬೇಕಾಗಿದ್ರೆ ಅವುಗಳನ್ನು ಪೂಸಿ ಹೊಡಿಬೇಕು ಸೇವೆ ಮಾಡಪ್ಪರಿಗೆ. ಅವುಗಳನ್ನ ಹೋಗಿ ಪ್ರಾರ್ಥನೆ ಮಾಡಿಕೊಂಡು ಒಲಿಸಿಕೊಂಡವರಿಗೆ, ಸ್ವರ್ಗಲೋಕದಲ್ಲಿ ಇದ್ದವರಿಗೆ, ಹೋಗಿ ಒಲಿಸಿಕೊಂಡವರಿಗೆ ಯಾವುದೋ ಕೆಲವು ಸೀಮಿತವಾದ ಅರ್ಥ ಅಪೇಕ್ಷೆಗಳನ್ನು ಈಡೇರಿಸುತ್ತವೆ. ನಿಜವಾದ ಕಾಮಧೇನು ಯಾರು, ನಿಜವಾದ ಕಲ್ಪತರು ಯಾರು, ನಿಜವಾದ ಚಿಂತಾಮಣಿ ಯಾರು ಅಂತಂದ್ರೆ ಭಗವಂತನೇ. ಈ ಎಲ್ಲವನ್ನೂ ಮೀರಿದಂಥ ಅಭೀಷ್ಟವನ್ನು ಕೊಡತಕ್ಕವನು ಏನು ಮಾಡಿದಾನೆ ಅವನು ಅಂದ್ರೆ, ಈ ಶ್ರೀ ಮುಕುಂದನ ಪರಮಮಂಗಳ ನಾಮ ನರಕಸ್ಥರನ್ನು ಸಲಹಿತು. ಅವರಿಗೆ ಸ್ವರ್ಗಲೋಕದಲ್ಲಿ ಇದ್ದವರಿಗೆ ಮಾತ್ರ ಕೊಡುವಂಥದ್ದು ಈ ಕಾಮಧೇನು ಕಲ್ಪತರು ಮತ್ತು ಚಿಂತಾಮಣಿ. ಇದು ಒಂದು ಪೌರಾಣಿಕ ಕಥೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಘಟನೆಯನ್ನು ಹೇಳ್ತಾರೆ. ಒಂದು ಸಂದರ್ಭದಲ್ಲಿ ನಾರದರು ಸುಮ್ಮನೆ ಹೀಗೆ ಸಂಚಾರ ಮಾಡ್ತಾ ಯಮಲೋಕಕ್ಕೆ ಹೋದರಂತೆ. ಯಮಲೋಕಕ್ಕೆ ಹೋದರೆ ಅಲ್ಲಿ ನರಕಸ್ಥರನ್ನು ಕಂಡರು, ಆ ನರಕದಲ್ಲಿ ದುಃಖವನ್ನು ಅನುಭವಿಸ್ತಾ ಇರತಕ್ಕಂತಹ ಜೀವಗಳನ್ನು ಕಂಡರು. ಕಂಡು ಅಯ್ಯೋ ಪಾಪವೇ ಅಂತ ಕಂಡಿತಂತೆ. ಏನೋ ಕಂಡಿತು, ವೀಣೆ ತೆಗೆದು ಶ್ರುತಿ ಮಾಡಿ ಹಾಡಿಬಿಟ್ರು, ಭಗವನ್ ನಾಮಸ್ಮರಣೆ ಹಾಡಿಬಿಟ್ರು, ಒಂದು ದೇವರ ನಾಮ ಹಾಡಿದ್ರಂತೆ. ಈ ಭಗವನ್ ನಾಮಸ್ಮರಣೆಯನ್ನ ಆ ನರಕದಲ್ಲಿ ಇರತಕ್ಕಂಥ ದುಃಖವನ್ನು ಅನುಭವಿಸ್ತಾ ಇರತಕ್ಕಂಥ ಪಾಪಿ ಚೇತನಗಳೆಲ್ಲ ಕೇಳಿಸಿಕೊಂಡವು, ತಕ್ಷಣ ಅವುಗಳಿಗೆ ನರಕದಿಂದ ನಿವೃತ್ತಿಯಾಗಿ ಸ್ವರ್ಗ ಪ್ರಾಪ್ತಿಯಾಯಿತು ಅಂತ ಒಂದು ಕಥೆ ಇದೆ ಪುರಾಣದಲ್ಲಿ. ಆದ್ರಿಂದ ಇವರು ಹೋಗಿ ಕೇಳಲಿಲ್ಲ, ನಮ್ಗೆ ಸ್ವರ್ಗ ಕೊಡ್ರಿ ಅಂತ ಕೇಳಲಿಲ್ಲ. ಅವ್ರು ನರಕದಲ್ಲಿ ಒದ್ದಾಡ್ತಾ ಇದ್ದಾರೆ, ಯಾವಾಗ ಇದರಿಂದ ಪಾರಾಗುತ್ತೋ, ಇನ್ನು ಎಷ್ಟು ದಿವಸ ಇದೆ ನರಕವಾಸ ಅಂತ ಲೆಕ್ಕ ಹಾಕ್ತಾ ಇದ್ದಾರೆ. ಆಮೇಲೆ ಸ್ವರ್ಗಲೋಕಕ್ಕೆ ಹೋಗಲೇ ಇಲ್ಲ, ನರಕದಲ್ಲಿ ಅದರ ಯೋಚನೆಯೇ ಇಲ್ಲದೆ, ಭಗವಂತನ ನಾಮಸ್ಮರಣೆ ಮಾಡಬೇಕು ಅನ್ನುವ ಕಲ್ಪನೆ ಇಲ್ಲದೆ, ನಮ್ಮ ಭಗವಂತ ನಮ್ಮನ್ನು ಪಾರು ಮಾಡುವಂತ ಪ್ರಾರ್ಥನೆಯೂ ಇಲ್ಲದೆ, ಎಲ್ಲಿ ಇದು ನಡೆದದ್ದು, ನರಕದಲ್ಲಿ ಯಾರೋ ಒಬ್ಬ ನಾರಾಯಣನ ನಾಮಸ್ಮರಣೆ ಮಾಡಿದ ಇವರು ಕೇಳಿಸಿಕೊಂಡ್ರು ಅಷ್ಟೇ. ನಾರದ ಅವರು ನೋಡಿ ಅನುಕಂಪೆಯಿಂದ ಹೇಳಿದ್ದನ್ನ ಕೇಳಿ ಆ ನರಕದಲ್ಲಿದ್ದಂತಹ ಪಾಪಿ ಜೀವಗಳು ಉದ್ಧಾರ ಆದವು. ಹಾಗಾದ್ರೆ ಶ್ರೀ ಮುಕುಂದನ ಪರಮ ಮಂಗಳ ನಾಮ, ಮುಕುಂದ ಅಂತ ಭಗವಂತನಿಗೆ ಒಂದು ಹೆಸರು, ಇದು ಹೊಸದಾಗಿ ಬಂದ ಹೆಸರು. ಮುಕುಂದ ಅನ್ನೋ ಶಬ್ದ ಇಷ್ಟವರೆಗೆ ಪ್ರಯೋಗಿಸಿರಲಿಲ್ಲ ಅವರು. ಮುಕುಂದ ಅಂದ್ರೆ ಮುಖ್ ಅಂದ್ರೆ ಮುಕ್ತಿ, ಮುಕ್ತಿ ಅನ್ನೋದ್ರದ್ದು ಅದು ಅಬ್ರಿವಿಯೇಷನ್. ಮುಕ್ತಿಯನ್ನು
ಕೊಡುವವನು ಮುಕುಂದ, ಮುಕ್ತಿಪ್ರದ ಅಂತ ಅರ್ಥ. ಅವನು ಮುಕ್ತಿಪ್ರದ, ಆದ್ರಿಂದ ಅವನ ನಾಮ ಹೇಳಿದ ಕೂಡಲೇ ನರಕದಿಂದ ಮೋಚನೆ ಆಯ್ತು ಅವರಿಗೆ. ಆ ಶಬ್ದ ಅದಕ್ಕೋಸ್ಕರ ಕೊಟ್ರು. ಅವನು ಮೋಚಕ, ಅವನ ಹೆಸರೇ ಮುಕುಂದ ಅಂತ. ಅವನ ಹೆಸರನ್ನು ಹೇಳಿದಾಗ ಮೋಚನೆ ಆಗದೇ ಇದ್ದರೆ ಅವನಿಗೆ ಮುಕುಂದ ಅಂತ ಹೆಸರಿದ್ದೇನು ಉಪಯೋಗ ಬಂತು. ಶ್ರೀ ಮುಕುಂದನ ಪರಮ ಮಂಗಳ ನಾಮ ನರಕಸ್ಥರನು ಸಲಹಿತು ಅಂತ. ಇದನ್ನೇ ಅಜಾಮಿಳನ ಕಥೆಯಲ್ಲಿ ಅವನು ನಾರಾಯಣ ಅಂತ ಹೇಳಿದಾಗ ಅವನನ್ನು ಕೊಂಡು ಹೋಗಬೇಕು ಅಂತ ಯಮದೂತರು ಬಂದದ್ದೆಲ್ಲ ಕಥೆ ಗೊತ್ತಲ್ಲ ನಮಗೆ. ಆಮೇಲೆ ಹೊರಟು ಹೋಗ್ತಾರೆ ಅವರು. ಇದೆಲ್ಲ ಯಮದೂತರ ಹತ್ರ ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾನೆ ಆವಾಗ ಯಮ. ಏನು ಅಂದ್ರೆ, ಅಪ್ಪ ಯಾರ ಬಾಯಲ್ಲಿ ನಾರಾಯಣ ನಾಮಸ್ಮರಣೆ ಬರುತ್ತೋ ಅವರ ಹತ್ರ ಹೋಗಬೇಡ್ರಿ ಇನ್ಮೇಲೆ ಅಂತ ಹೇಳ್ತಾರೆ ಯಮ. ಹಾಗೊಂದು ಮಾತು ಆ ಅಜಾಮಿಳ ಉಪಾಖ್ಯಾನದಲ್ಲಿ ಬರುತ್ತೆ. ಮತ್ತೆ ವಿಷ್ಣು ಪುರಾಣದಲ್ಲಿ, ಬೇರೆ ಪುರಾಣಗಳಲ್ಲಿ ನಾರಾಯಣೇತಿ ರಾಮಾಸ್ತಿ ವಾಗಸ್ತಿ ವಶವರ್ತಿನಿ ತಥಾಪಿ ನರಕೇ ಘೋರೇ ಪತಂತಿ ಇತ್ಯೇತದ್ ಅದ್ಭುತಂ ಅಂತ ಯಮ ಹೇಳಿದ ಮಾತಿದು. ಏನು ಅಂದ್ರೆ, ಅಲ್ಲ ಜನರು ನರಕಕ್ಕೆ ಬರ್ತಾರೆ, ಯಾಕೆ ಬರ್ತಾರೆ ಅಂತ ನನಗೆ ಆಶ್ಚರ್ಯ ಆಗುತ್ತೆ. ಏನು ಆಶ್ಚರ್ಯ? ಏನು ಪಾಪ ಮಾಡ್ತಾರೆ ಬರ್ತಾರೆ. ಅಲ್ಲ ನೀ ಪಾಪ ಮಾಡಿದ್ರೂ ನರಕಕ್ಕೆ ಬಾರದಿರೋ ಸುಲಭ ಉಪಾಯ ಇದ್ದು ಕೂಡ ಬರ್ತಾರಲ್ಲ ಅಂತ ಆಶ್ಚರ್ಯ ಆಗುವುದು ನನಗೆ ಅಂತಾನೆ ಯಮ. ಏನು ಅಂದ್ರೆ, ನಾರಾಯಣ ಅಂತ ಹೇಳಿಬಿಟ್ರೆ ಎಲ್ಲ ಪಾಪ ಪರಿಹಾರ ಆಗತ್ತೆ. ಹೇಳಲಿಕ್ಕೆ ಏನಾದ್ರೂ ಕಷ್ಟ ಉಂಟು? ನಾಲ್ಕು ಅಕ್ಷರ ಹೇಳಲಿಕ್ಕೆ ನಾಲ್ಗೆ ಇದೆ. ನಾಲ್ಗೆಯಲ್ಲಿ ಹೇಳಿದಂತೆ ಏನಾದ್ರು ಯಾರಾದ್ರೂ ನಾಲ್ಗೆ ಸೀದಿ ಹೋಗಿದೆಯೋ? ಇಲ್ಲ. ಎಳ್ದು ಹೇಳಿದ್ದಾರೋ ಹೇಳಬೇಡ ಅಂತ ಯಾರು ಗನ್ನು ಹಿಡ್ಕೊಂಡಿದ್ದಾರ? ನೀನು ನಾರಾಯಣ ಅಂತ ಹೇಳಿದ್ರೆ ಶೂಟ್ ಮಾಡ್ತೇನೆ ಅಂತ ಏನಿಲ್ಲ. ಯಾವ ತಡೆಯೂ ಇಲ್ಲ. ನಾರಾಯಣ ಅಂತ ಹೇಳಿದ್ರೆ ಸಾಕು, ನರಕಕ್ಕೆ ಹೋಗುವುದು ತಪ್ಪುತ್ತೆ. ಇಷ್ಟಿದ್ದೂ ಕೂಡ ನರಕಕ್ಕೆ ಕ್ಯೂ ಬರ, ಇಷ್ಟು ದೊಡ್ಡ ಕ್ಯೂ ಉಂಟಲ್ಲ, ಇದು ಏನು ಆಶ್ಚರ್ಯ? ನಾರಾಯಣೇತಿ ನಾಮಾಸ್ತಿ. ನರಕ ದುಃಖವನ್ನು ಪರಿಹರಿಸುವಂತಹ ಭಗವನ್ ನಾಮ ನಮ್ಮ ಅಧೀನವಾಗಿದೆ. ಉಚ್ಚರಿಸುವುದಕ್ಕೆ ಯಾರೂ ಅಡ್ಡೆಗಟ್ಟಿದವರಿಲ್ಲ. ವಾಗಸ್ತಿ ವಶವರ್ತಿನಿ, ನಮಗೆ ಬೇಕಾದ ಹಾಗೆ ಉಚ್ಚಾರ ಮಾಡಲಿಕ್ಕೆ ನಾಲಿಗೆ ಕೊಟ್ಟಿದ್ದಾನೆ ದೇವರು. ಆದರೂ ನಾವು ನಾರಾಯಣ ಅಂತ ಅನ್ನೋದಿಲ್ಲ. ಈ ಜನ ನರಕಕ್ಕೆ ಬರ್ತಾರೆ ಅಂದ್ರೆ ಇತ್ಯೇತದ ಅದ್ಭುತಂ, ನನಗೆ ಆಶ್ಚರ್ಯ ಆಗುತ್ತೆ. ಯಾಕೆ ಬರ್ತಾರೆ ಜನ ಅಂತ ನನಗೆ ಗೊತ್ತಾಗುವುದಿಲ್ಲ ಅಂತ ಯಮ ಹೇಳಿದ. ಹೀಗೆ ಆ ನಾಮ ನರಕದಲ್ಲಿ ಇರುವವರನ್ನ ಉದ್ಧಾರ ಮಾಡುತ್ತೆ, ನರಕಕ್ಕೆ ಹೋಗಬೇಕಾದವರನ್ನ ನರಕಕ್ಕೆ ಹೋಗದಂತೆ ಮಾಡುತ್ತೆ, ನರಕಕ್ಕೆ ಹೋದವರನ್ನ ನರಕದಿಂದ ಪಾರ ಮಾಡುತ್ತೆ. ಅದು ಭೂಲೋಕದಲ್ಲಿಯೂ ಉದ್ಧಾರಕ, ನರಕದಲ್ಲೂ ಉದ್ಧಾರಕ. ಅದು ಚಿಂತಾಮಣಿ ಹಾಗೆ ಸ್ವರ್ಗಕ್ಕೆ ಹೋದವರಿಗೆ ಮಾತ್ರ ಉದ್ಧಾರ ಮಾಡುವಂತಹ ವಸ್ತುವಲ್ಲ. ಯಾವ ಕ್ಷಣದಲ್ಲಿ ಎಲ್ಲಿ ನಾಮಸ್ಮರಣೆ ಮಾಡಿದರೆ ಅವನು ಸರ್ವ ಪಾಪಗಳಿಂದ ಮುಕ್ತನಾಗಿ ಉದ್ಧಾರವಾಗ್ತಾನೆ. ಆದರೆ ನಾಮಸ್ಮರಣೆಯಿಂದ ಇದು ಎಚ್ಚರ ಇರಬೇಕು. ನಾಮಸ್ಮರಣೆ ಅಂತ, ನಾಮಸ್ಮರಣೆ ಅಂತಂದ್ರೆ ಏನು? ನಾಲಿಗೆಯಿಂದ ನಾಮಸ್ಮರಣೆ ಮಾಡ್ಲಿಕ್ಕೆ ಬರುತ್ತೋ? ನಾಲಿಗೆಗೆ ಸ್ಮರಣೆ ಉಂಟ? ನಾಮಸ್ಮರಣೆ ಮಾಡಬೇಕು ಅಂತ ಹೇಳ್ತಾರೆ ನೋಡಿ. ಸ್ಮರಣೆ ಅನ್ನೋದು ಬುದ್ಧಿಯ ಕೆಲಸ. ಸ್ಮರಣೆ ಅಂದ್ರೆ ನೆನಪಿಸಿಕೊಳ್ಳುವುದು ಅಲ್ವಾ. ನಾಲಿಗೆಯಿಂದ ನೆನಪಿಸಿಕೊಳ್ಳುವುದು ಹೇಗೆ? ನಾಮವನ್ನ ನೆನಪಿಸಿಕೊಳ್ಳುವುದು ಅಂದ್ರೆ ನಾಮದ ಅರ್ಥವನ್ನ ಮನಸ್ಸು ನೆನಪಿಸಿಕೊಂಡು ನಾಲಿಗೆಯಲ್ಲಿ ನಾಮದ ಉಚ್ಚಾರ, ಅದು ನಾಮಸ್ಮರಣೆ. ಇಲ್ಲದಿದ್ದರೆ ನಾಮಸ್ಮರಣೆ ಆಗುವುದಿಲ್ಲ. ನಾಮ ಹೇಳುವುದಷ್ಟೇ, ನಾಮ ಉಚ್ಚಾರಣೆ. ನಾಮಸ್ಮರಣೆ ಆಗಬೇಕಾಗಿದ್ರೆ ಆ ಅರ್ಥದ ಅನುಸಂಧಾನ ಮನಸ್ಸು ಮಾಡಬೇಕು. ಆಗ ಅಂದ್ರೆ ಮತ್ತೆ ಇದು ಪ್ರಾರಂಭದಿಂದ ಭಗವಂತ ನಾಲಿಗೆಯಿಂದ ಏನನ್ನು ಹೇಳಿದೆವು ಅನ್ನುವುದನ್ನು ಗಮನಿಸುವುದಲ್ಲ, ಭಾವದಲ್ಲಿ ಏನಿದೆ ಅನ್ನುವುದನ್ನು ಗಮನಿಸುವುದು. ಮನಸ್ಸಿನಲ್ಲಿ ನಾರಾಯಣ ಇದ್ದಾನೋ ನಾಲಿಗೆಯಲ್ಲಿ ಮಾತ್ರವೋ? ನಾಲಿಗೆಯಲ್ಲಿ ಮಾತ್ರ ಇದ್ರೆ ಅವನು ಬರೋದಿಲ್ಲ. ಮನಸ್ಸಿನಲ್ಲಿ ನಾರಾಯಣ, ನಾಮಸ್ಮರಣೆ, ಮಾನಸಿಕವಾದ ಸ್ಮರಣೆ ಇದ್ದಾಗ ಎಲ್ಲಿದ್ರೂ ಉದ್ಧಾರ ಮಾಡ್ತಾನೆ ಅಂದ್ರು. ನರಕಸ್ಥರನು ಸಲಹಿತು. ಹಾಗೆಯೇ ಪಾಮರರ ಪಂಡಿತರೆನಿಸಿ ಪುರುಷಾರ್ಥ ಕೊಡುತ್ತಿಹುದು. ಇದು ಜಗನ್ನಾಥದಾಸರು ತನ್ನನ್ನೇ ಕುರಿತು ಹೇಳ್ಕೊಂಡು ಕೊಡ್ತಾ ಇದೆ ಅಂತ. ನನ್ನ ಅನುಭವ ನನಗೆ ಕೊಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ ನೋಡಿ. ಕೊಡುತ್ತಿಹುದು ಪಾಮರರ ಪಂಡಿತರೆನಿಸಿ. ಅವರು ಮೊದಲು ಶ್ರೀನಿವಾಸಾಚಾರ್ಯರಾಗಿದ್ದಾಗ ಜನರು ಪಂಡಿತರು ಅಂತ ತಿಳ್ಕೊಂಡಿದ್ರು ನಾನು ಪಾಮರನಾಗಿದ್ದೆ ಅಂತಾರೆ. ಆಮೇಲೆ ಆ ಪಾಂಡಿತ್ಯದ ಮತ ಇಳಿದ ಮೇಲೆ ನಾನು ಪಂಡಿತನಾದೆ ಅಂತಾರೆ. ನಾನು ಪಾಮರನಾಗಿದ್ದೆ, ಶಾಸ್ತ್ರಗಳನ್ನು ಓದಿ ಸುಧಾಮಂಗಲ ಮಾಡಿ ಪಾಮರನಾಗಿದ್ದೆ, ನನ್ನನ್ನು ಪಂಡಿತನನ್ನಾಗಿ ಮಾಡಿ ಉದ್ಧಾರ ಮಾಡಿದ ಭಗವಂತ ಅಂತ ಹೇಳ್ತಾರೆ. ಪಾಮರರ ಪಾಮರ ಅಂತಂದ್ರೆ ತಿರಿಗೇಡಿಗಳು, ದಡ್ಡರು, ಅಲ್ಪರು, ಅಂಥವನನ್ನ ಪಂಡಿತ ಅಂತ. ಪಾಮರರ ಒಳಗೆ ಭಗವಂತ ಪಾಮರ ನಾಮಕನಾಗಿದ್ದಾನೆ. ನನ್ನೊಳಗೆ ಪಾಮರ ನಾಮಕನಾಗಿದ್ದ, ಈಗ ಪಂಡಿತ ನಾಮಕನ ನನ್ನೊಳಗೆ ಹೊಂದು ಕೂತ್ಬಿಟ್ಟ. ಅದೇನು ಪಾಮರ ಅಂದ್ರೆ? ಪಾಮರ ಅಂದ್ರೆ ಅಮ ಅಂದ್ರೆ ಅಜ್ಞಾನ. ಅಮ ಅಂದ್ರೆ ಜ್ಞಾನ, ಅಮ ಅಂದ್ರೆ ಅಜ್ಞಾನ. ಅಜ್ಞಾನವನ್ನೇ ಪಾ ಅಂದ್ರೆ ರಕ್ಷಣೆ ಮಾಡಿಕೊಂಡು ಅದರಲ್ಲೇ ರತಿ ಆನಂದ ಪಡುವವರು. ಅಜ್ಞಾನವನ್ನೇ ಕಾಪಾಡ್ತಾ ನಿರಂತರವೂ ನಮ್ಮಲ್ಲಿರುವ ಅಜ್ಞಾನವನ್ನ ಜೋಪಾನವಾಗಿ ಕಾಪಾಡ್ತಾ ಅದರಲ್ಲೇ ಖುಷಿ ಪಡುವವರು ಪಾಮರರು. ಅವರೊಳಗೆ ಅಜ್ಞಾನವನ್ನೇ ಪಾಲನೆ ಮಾಡಿ ಅದರಿಂದ ರತಿ ಕೊಟ್ಟು ಒಳಗಿರುವವರು ಭಗವಂತರು ಪಾಮರ. ಇವನು ಪಂಡಿತ ಆದ. ಪಂಡಿತ ಆಗೋದು ಅಂದ್ರೆ ಏನು? ಪಡಿ ಅಂತ ಧಾತು.
ಪಡಿ ಧಾತುವಿಗೆ ಎರಡು ಅರ್ಥ ಇದೆ. ಪಡಿ ಬುದ್ಧವು, ಪಡಿಧಾರಣೆ ಅಂತ. ಪಂಡ ಅಂತಂದ್ರೆ ಒಂದು ಬುದ್ಧಿ ಅಂತ ಅರ್ಥ. ಮತ್ತೊಂದು ಅರ್ಥ ಪಂಡ ಅಂತಂದ್ರೆ ಸಹನೆ, ತಾಳ್ಮೆ. ಯಾರು ಪಂಡಿತ ಅಂದ್ರೆ ಪಂಡ ಉಳ್ಳವ. ಪಂಡ ಅಂತಂದ್ರೆ ಒಂದು ಬುದ್ಧಿ, ಬುದ್ಧಿವಂತ. ಯಾರು ನಿಜವಾದ ಬುದ್ಧಿವಂತನೋ ಅವನು ತಾಳ್ಮೆಯೂ ಇರ್ತದೆ, ಅವನಿಗೆ ಸಹನಶೀಲನಿರ್ತಾನೆ, ಅವನು ತಾಳ್ಮೆಗೆಡುವುದಿಲ್ಲ. ತಾಳ್ಮೆಗೆಡುವುದು ಯಾವಾಗಲೂ ಬುದ್ಧಿಗೇಡಿಗಡೆ. ಅದರಿಂದ ಪಂಡಿತ ಅಂತಂದ್ರೆ ಬುದ್ಧಿವಂತ ಅಷ್ಟೇ ಅಲ್ಲ, ಅವನು ಪ್ರಪಂಚದಲ್ಲಿ ಏನು ನಡೆದರೂ, ಅವನ ಕಣ್ಣ ಮುಂದೆ ಎಂಥ ಘಟನೆ ನಡೆದರೂ ತಾನು ತಾಳ್ಮೆಗೆಡದೆ ಬ್ಯಾಲೆನ್ಸ್ಡ್ ಆಗಿರ್ತಾನೆ. ಯಾವತ್ತೂ ಯಾವ ಘಟನೆಗೂ ಕೂಡ ತಾಳ್ಮೆಗೆಡುವುದಿಲ್ಲ. ಹಿ ವಿಲ್ ನೆವರ್ ಗೆಟ್ ಅಪ್ಸೆಟ್. ಯಾಕೆ? ಏವಮಪ್ಯಶುಭಂ ಕರ್ಮ ನ ಭೂತಂ ನ ಭವಿಷ್ಯತಿ. ಅವನಿಗೆ ಖಚಿತವಾಗಿ ಗೊತ್ತಿದೆ. ಯಾಕೆ ತಾಳ್ಮೆಗಳು ಅಯ್ಯೋ ಆಗಬಾರದು ಆಗೋಯ್ತಲ್ಲ ಅಂತ ತಾಳ್ಮೆಗಳು ಯಾವಾಗಲೂ ಯಾವುದೋ ಆಗಬಾರದು ಆಗಿ ಹೋಯ್ತು ಅಂತ. ಛೇ, ಹೀಗಾಯ್ತಲ್ಲ, ಜಗತ್ತಿನಲ್ಲಿ ಆಗಬಾರದ್ದು ಆಗುವುದು ಅಂತ ಒಂದು ಉಂಟ. ಯಾವಾಗಲಾದ್ರೂ ಯಾವುದು ಆಗಬೇಕು ಅದೇ ಆಗೋದಲ್ವಾ? ಆಗಬಾರದ್ದು ಆಗುವುದಿಲ್ಲ. ಮತ್ತೆ ಹಾಗಾದ್ರೆ ಅದು ನಮ್ಮ ಸ್ವಾರ್ಥ, ನಮಗೆ ಆಗಬಾರದು ಅಂತ ಇತ್ತು ಆಯ್ತು ಅಂತ. ಹೀಗೆ ನಿಜವಾಗಿ ಆಗಬಾರದ್ದಲ್ಲ, ನಮಗೆ ಅದು ಆಗಬಾರದು ಅಂತ ಇತ್ತು ಆಯ್ತು, ಅದ್ರಲ್ಲಿ ನಾವು ಅಪ್ಸೆಟ್ ಆದೆವು. ಹಾಗಾದ್ರೆ ಆಗಬಾರದು ಅಂದ್ರೆ ಯಾರಿಗೆ ಆಗಬಾರದ್ದು? ನಮಗೆ ನಿಮಗೆ ಆಗಬಾರದು, ಜಗತ್ತಿನಲ್ಲಿ ಆಗಬಾರದು. ನೀನು ಇಡೀ ಜಗತ್ತನ್ನು ನಾವು ಕಾಪಿರೈಟ್ ಉಂಟೇನು? ನಮಗೆ ನಾವು ಕೊಂಡುಕೊಂಡಿದ್ದೇವೆ ಅಂದ್ರೆ ಜಗತ್ತನ್ನು, ಜಗತ್ತನ್ನ ಸೃಷ್ಟಿ ಮಾಡಿದವನಿಗೆ ಯಾವ್ದು ಆಗಬೇಕು ಅಂತುಂಟೋ ಅದೇ ಆಗುವುದು. ಆಗಬಾರದಾಗುವುದು ಹೇಗೆ? ಅದನ್ನ ವ್ಯಾಸರು ಘೋಷಣೆ ಮಾಡಿಬಿಟ್ರು, ಜಗತ್ತಿನಲ್ಲಿ ಅಶುಭಂ ಕರ್ಮ ನ ಭೂತಂ ನ ಭವಿಷ್ಯತಿ ಅಂತ. ಆಗಬಾರದ ಕೆಲಸ, ಆಗಬಾರದ್ದು ಒಂದು ಸಂಗತಿ, ಈ ಹಿಂದೆ ಆಗಲಿಲ್ಲ, ಇನ್ನು ಮುಂದೆ ಆಗೋದಿಲ್ಲ. ಯಾವ್ದು ಆಗಬೇಕು ಅದೇ ಆಗೋದು. ನಮಗೆ ಅದು ಆಗಬಾರದು ಅಂತಿತ್ತು, ಅದಕ್ಕೆ ನಾವು ಅಪ್ಸೆಟ್ ಆದೆವು. ಆದರೆ ಯಾವುದು ಆಗಬೇಕು ಅದೇ ಆಗುತ್ತೆ ಅನ್ನುವಂತಹ ಭಗವತ್ ಸಂಕಲ್ಪದ ಎಚ್ಚರ ಯಾರಿಗಿದೆ ಅವನು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಅವನು ಹಿ ವಿಲ್ ನೆವರ್ ಗೆಟ್ ಅಪ್ಸೆಟ್. ಅದು ಪಂಡಿತ. ಪಂಡಿತ ಅಂದ್ರೆ ಎಂಥ ಸಂದರ್ಭದಲ್ಲೂ ತಾಳ್ಮೆಗೆಡದವ. ಇದು ಬಹಳ ಮುಖ್ಯವಾದ ಅರ್ಥ. ತುಂಬಾ ಪಂಡ ಅಂದ್ರೆ ಜ್ಞಾನವುಳ್ಳವರು, ಜ್ಞಾನಿಗಳು. ಜ್ಞಾನಿಗಳು ಸಣ್ಣ ವಿಷಯಕ್ಕೆ ತಲೆಗೆಡಿಸಿಕೊಳ್ಳುವ ಜ್ಞಾನಿಗಳು ಬೇಕಾಶ್ ಮಂದಿ ಇರ್ತಾರೆ. ಏನು ಉಪಯೋಗ ಅಂತ ಜ್ಞಾನ ಇತ್ತು? ಏನಾದರೂ ತಲೆಗೆಡಿಸಿಕೊಳ್ಳದೆ ಇರತಕ್ಕಂಥ ಆ ಸಮುದ್ರದಂತೆ ಕೃಷ್ಣ ಹೇಳ್ತಾನಲ್ಲ, ಎಷ್ಟು ನದಿಗಳು ಬಂದರೂ ಕೂಡ ಕಡಲು ಉಕ್ಕೇರುವುದಿಲ್ಲ, ಹಾಗೆ ಸಮುದ್ರದಂತೆ ಸ್ಥಿಮಿತವಾಗಿ ಬದುಕು. ತದ್ವತ್ ಕಾಮಾಹ ಯಂ ಪ್ರವಿಶಂತಿ ಸರ್ವೇ ಸಶಾಂತಿ ಮಾಪ್ನೋತಿ ನ ಕಾಮಕಾಮಿ. ಶಾಂತವಾದ, ಏರುಪೇರುಗಳಿಲ್ಲದೆ ಸ್ಥಿಮಿತವಾಗಿರತಕ್ಕಂತಹ ಮನಸ್ಥಿತಿಯನ್ನು ಪಡೆದಮ್ಮ ಪಂಡಿತ. ಎಷ್ಟು ನೀರು ಹರಿದು ಬಂದರೂ ಉಕ್ಕೇರದೆ ಕಡಲಿನಂತೆ ಸ್ತಬ್ಧನಾಗಿ ಬದುಕಬೇಕಾದ ಅಂಥ ಸ್ಥಿತಿ ಜಗನ್ನಾಥರಿಗೆ, ಜಗನ್ನಾಥದಾಸರಿಗೆ ಬಂದದ್ದವರು. ಜಗನ್ನಾಥದಾಸರ ಆದಮೇಲೆ ಶ್ರೀನಿವಾಸಾಚಾರ್ಯರಾಗಿದ್ದಾಗ ಇರಲಿಲ್ಲ. ಅದಕ್ಕೆ ಹೇಳಿದವರು, ನಾನು ಪಾವನನಾಗಿದ್ದೆ, ಶಾಸ್ತ್ರಗಳನ್ನೆಲ್ಲ ಓದಿಯೂ ಪಂಡಿತರಾಗದೇ ಉಳಿದೆ. ನನ್ನನ್ನು ಶಾಸ್ತ್ರಗಳನ್ನು ಓದಿ ಪಾವನನಾಗಿದ್ದವನನ್ನ ಮತ್ತೆ ಈ ದಾಸತ್ವದ ದೀಕ್ಷೆ ಕೊಟ್ಟು ನನ್ನ ಪಂಡಿತನನ್ನಾಗಿ ಮಾಡ್ತಾ ಇದ್ದಾನೆ, ಪುರುಷಾರ್ಥ ಕೊಡ್ತಾ ಇದ್ದಾನೆ, ನನ್ನನ್ನು ಮೋಕ್ಷಕ್ಕೆ ಹೋಗು ನೀನು ಅಂತ ನನ್ನ ಪ್ರೇರಣೆ ಮಾಡ್ತಾ ಇದ್ದಾನೆ, ಮೋಕ್ಷದ ಸಾಧನೆಯಲ್ಲಿ ನನ್ನನ್ನು ತೊಡಗಿಸಿದ್ದಾನೆ. ಕೊಡುತಿಹು ಇದನ್ನು ಕೊಡುತ್ತಾ ಇದ್ದಾನೆ ಅಂತ ನೋಡಿ, ಇದು ಪ್ರತ್ಯಕ್ಷ ಸಿದ್ಧ. ಅದು ಹಾಗೆ ಭಗವಂತ ಪಾಮರರ ಪಂಡಿತರೆನಿಸಿ ಈ ಚಿಂತಾಮಣಿ ಆಮೇಲೆ ಕಲ್ಪತರು ಇದರ ಹತ್ರ ಪಾಮರರಿಗೆ ಅಡ್ಮಿಷನೇ ಇಲ್ಲ ಅಲ್ಲಿ ಹೋಗ್ಲಿಕ್ಕೆ. ಇವನಾಗಲ್ಲ, ಪಾಮರನ್ನು ಪಂಡಿತರನ್ನಾಗಿ ಮಾಡಿ ಅವರ ಬಯಕೆಗಳನ್ನೆಲ್ಲ ಈಡೇರಿಸಿ ಯಾವ ಲೋಕದಲ್ಲಿದ್ದರೂ ಉದ್ಧಾರ ಮಾಡಿ ಈ ಕಾರುಣ್ಯಕ್ಕೆ ಸರಿಯಾದಂತಹ ಮಹಾಫಲಪ್ರದವಾಗಿರತಕ್ಕ ಇನ್ನೊಂದು ವಸ್ತು ಪ್ರಪಂಚದಲ್ಲಿ ಯಾವುದಿರುವುದು ಸಾಧ್ಯ? ಭಗವಂತ ಪಂಡಿತ, ಪಾಮರಲ್ಲಿರುವ ಭಗವಂತ ಪಾಮರ, ಪಂಡಿತಲ್ಲಿರುವ ಭಗವಂತನು ಪಂಡಿತನೇ. ಭಗವಂತನು ಪಂಡಿತ ಅಂದ್ರೆ ಏನು? ಪಂಡಾದಿಂದ ಈತ. ಪಂಡ ಅಂತಂದ್ರೆ ಅದೇ ಒಂದು ತಾಳ್ಮೆ, ಸಮಬುದ್ಧಿ, ಒಂದು ಸಹಿಷ್ಣುತೆ, ಮಾನಾಪಮಾನ ಸ್ತುಲ್ಯ, ಇದು ಪಂಡ. ಮಾನಾಪಮಾನಗಳು, ಸುಖ ದುಃಖಗಳು, ಜಯಾಪಜಯಗಳು, ಲಾಭ ಆಲಾಭಗಳು, ಇದೆಲ್ಲವನ್ನೂ ಸಮಾನವಾಗಿ ಸಹನೆಯಿಂದ ಕಾಣತಕ್ಕಂತಹ ದೃಷ್ಟಿಗೆ ಪಂಡ ಅಂತ ಹೆಸರು. ಮತ್ತು ಪಂಡ ಅಂತಂದ್ರೆ ವಿವೇಕ ಪ್ರಜ್ಞೆಗೆ ಪಂಡ ಅಂತ ಹೆಸರು. ಇದರಿಂದ ಇತ ಅಂದ್ರೆ ತಿಳಿಯಲ್ಪಡತಕ್ಕವ, ಗಮ್ಯನಾದವ, ಪಂಡಿತ. ಭಗವಂತ ದ್ವಂದ್ವಾತೀತರಿಗೆ ಮಾತ್ರ ಗಮ್ಯ, ಆದ್ರಿಂದ ಅವನು ಪಂಡಿತ. ಹೀಗೆ ಭಗವಂತ ಪಂಡಿತ ಶಬ್ದವಾಚ್ಯನಾಗಿ ಪಂಡಿತರೊಳಗಿದ್ದಾನೆ, ಪಾಮರ ಶಬ್ದವಾಚ್ಯನಾಗಿ ಪಾಮರರೊಳಗಿದ್ದಾನೆ. ಅಂದ್ರೆ ಭಗವಂತನನ್ನ ನಾವು, ಇವು ಕೆಲವರು ಪಾಮರರೇ, ಕೆಲವರು ಪಂಡಿತರೇ, ಭಗವಂತ ಪಂಡಿತನೂ ಹೌದು, ಪಾಮರನೂ ಹೌದು. ಆ ಶಬ್ದದಲ್ಲಿ ಇರತಕ್ಕಂತಹ ಗುಣಗಳನ್ನು ಅನುಸಂಧಾನ ಮಾಡಿದಾಗ
ಆಗತಕ್ಕಂತಹ ಒಂದು ಆನಂದವೇ ಬೇರೆ. ಹೀಗೆ ಪಾರಮರರ ಪಂಡಿತರೆನಿಸಿ ಪುರುಷಾರ್ಥ ಕೊಡುತ್ತಿಹನು